ಕೇಂದ್ರ ಸರ್ಕಾರಿ ನೌಕರರಿಗಾಗಿ ಖಚಿತ ಪಿಂಚಣಿ, ಕುಟುಂಬ ಪಿಂಚಣಿ ಮತ್ತು ಕನಿಷ್ಠ ಪಿಂಚಣಿ ಒದಗಿಸುವ ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ಗೆ ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದನೆ ನೀಡಿದ್ದು ಕೇಂದ್ರ ಸರ್ಕಾರಿ ನೌಕರರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಮೈಸೂರು ರೈಲ್ವೆ ಆಸ್ಪತ್ರೆಯ ಚೀಫ್ ಫಾರ್ಮಸಿಸ್ಟ್ ಹಾಗೂ ಅಖಿಲ ಭಾರತ ಹಿಂದುಳಿದ ವರ್ಗಗಳ ರೈಲ್ವೆ ನೌಕರರ ಸಂಘದ ನೈರುತ್ಯ ರೈಲ್ವೆಯ ಪ್ರಧಾನ ಕಾರ್ಯದರ್ಶಿ ವೈ ಗೋವರ್ಧನ್ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಏಕೀಕೃತ ಪಿಂಚಣಿ ಯೋಜನೆ ಯುಪಿಎಸ್ ಅನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿರುವುದು ಹರ್ಷದ ಸಂಗತಿ. ಈ ಯೋಜನೆಯಿಂದ ನೌಕರರಿಗೆ ಅನುಕೂಲವಾಗಲಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಸಂಘಟನೆ ವತಿಯಿಂದ ಧನ್ಯವಾದ ಸಲ್ಲಿಸುವುದಾಗಿ ತಿಳಿಸಿದರು. ಮುಂದಿನ ವರ್ಷ ಏಪ್ರಿಲ್ 1ರಿಂದ ಯುಪಿಎಸ್ ಜಾರಿಯಾಗಲಿರುವುದರಿಂದ ಕನಿಷ್ಠ ಪಿಂಚಣಿ ಸೌಲಭ್ಯ ದೊರೆಯಲಿದೆ. ಜೊತೆಗೆ ಕುಟುಂಬ ಪಿಂಚಣಿ ಹಾಗೂ ಖಚಿತ ಪಿಂಚಣಿ ವ್ಯವಸ್ಥೆ ನೌಕರರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ನೋಡಿ, ಇದರಲ್ಲಿ ಏನಾಗುತ್ತೆ, ಆರ್ಗನೈಸ್ಡ್ ಹಿಡಿದು ಅನ್ಆರ್ಗನೈಸ್ಡ್ ಸೆಕ್ಟರ್ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಅಂತ ಆದೇಶ ಹೊರಡಿಸಿದೆ. ಇದು ಬಹಳ ಸ್ವಾಗತಾರ್ಹವಾದಂತ ಆದೇಶ. ಇದರ ಜೊತೆಗೆ ಈ ಎನ್ಪಿಎಸ್ ಅನ್ನೋದು ಹೋಗಿ ಬರೋ ವರ್ಷದಿಂದ ಯುಪಿಎಸ್ ಅನ್ನೋದು ಜಾರಿಗೊಳಿಸುತ್ತೆ. ಇದರಲ್ಲಿ ನಮಗೆ ಮಿನಿಮಮ್ ಗ್ಯಾರಂಟಿ ಬೇಕಾಗಿತ್ತು, ಮಿನಿಮಮ್ ಪೆನ್ಷನ್ ಗ್ಯಾರಂಟಿ ಬೇಕಾಗಿತ್ತು, ಫ್ಯಾಮಿಲಿ ಪೆನ್ಷನ್ಗೂ ಗ್ಯಾರಂಟಿ ಬೇಕಾಗಿತ್ತು. ಈ ಮಿನಿಮಮ್ ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಅನ್ನ ಇದರಲ್ಲಿ ನಮಗೆ ಇದಕ್ಕೆ ನಮಗೆ ಆದೇಶ ಹೊರಡಿಸಿದ್ದಾರೆ. 50% ಸಿಗೋ ತರ ಎಂಪ್ಲಾಯ್ಸ್ಗೂ ಆದೇಶ ಹೊರಡಿಸಿದ್ದಾರೆ. ಇದು ಬಹಳ ಸ್ವಾಗತಾರ್ಹವಾದಂತಹ ಆದೇಶ.